ಸ್ಟೂಡೆಂಟ್ಸ್ ಐ ಹ್ಯಾವ್ ಒನ್ ಮೋರ್ ಕ್ವಶನ್ ವಿತ್ ಮೀ ಇನ್ನೊಂದು ಕ್ವಶನ್ ಇದೆ ಇದು ಬಿ ಕಾಮ್ 2012 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್ ಇಲ್ಲಿ ಮ್ಯಾಕ್ಸಿಮಮ್ ಒಂದು 7 ಎಂಟ್ರಿ ಇದೆ ನಮ್ಮ ಹತ್ರ ಆಲ್ಮೋಸ್ಟ್ ಆಲ್ ಒಂದು 15 ಎಂಟ್ರೀಸ್ ಇದೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ವಶನ್ ಏನಿದೆ ನೋಡಿ ಆ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲೇನಾದ್ರೂ ಇದ್ರೆ ಯಾವ ಸೈಡ್ ಅಲ್ಲಿ ಇದ್ರೆ ಆ ಸೈಡ್ ಅಲ್ಲಿ ಹಾಕಿ ಇದು ನಾನು ಬೆಸ್ಟ್ ಸಜೆಷನ್ ಕೊಡ್ತೀನಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಫಂಡ್ಸ್ ಫ್ರಮ್ ಆಪರೇಷನ್ ಫಾರ್ ದ ಇಯರ್ ಎಂಡಿಂಗ್ 31st December 2011 ಅಂತ ಹೇಳಿದ್ದಾನೆ ಸಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಫಂಡ್ಸ್ ಫ್ರಮ್ ಆಪರೇಷನ್ 31st March 2011 ಅಲ್ಲಿ ಮಾಡ್ತಾ ಇದ್ದೀವಿ December 2011 ಅಲ್ಲಿ ಓಕೆನಾ ಹಾಗಾದ್ರೆ December 2011 ಅಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ಅದೇ January 2011 ಅಂತ ಕೊಟ್ಟಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಎಲ್ರಿಗೂ ಕನ್ಫ್ಯೂಸ್ ಆಗ್ಬಿಡ್ತಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ 2011 ಪ್ರಾಫಿಟ್ 1,60,000 ಅಂತ ಹೇಳಿದ್ದಾರೆ 11 ಅಂತ ಹೇಳಿದ್ರೆ ಯಾವುದು ಎಂಡ್ ಆಫ್ ದ ಇಯರ್ 31st December 2011 ಸೊ ದೇರ್ಫೋರ್ 1,60,000 ರುಪೀಸ್ ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಾಕೊಡ್ಬೇಕು ಇಲ್ಲಿ ಅವನು ಏನಾದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ 2010 ಅಂತ ಕೊಟ್ಟಿದ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗೋದು ಅದಕ್ಕೆ ಈ ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನು ಇಲ್ಲ ಪ್ರಾಫಿಟ್ಸ್ ಎರಡನೇದು ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ ಡಿಪ್ರಿಸಿಯೇಷನ್ ಯಾವ ಅಸೆಟ್ ಮೇಲೆ ಅಂತ ಕೊಟ್ಟಿಲ್ಲ ಅದಕ್ಕೆ ಪ್ಲೇನ್ ಆಗಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರೋದ್ರಿಂದ 90,000 ರುಪೀಸ್ ನ ನಾನು ಡೆಬಿಟ್ ಸೈಡ್ ಮಾಡ್ತಾ ಇದ್ದೀನಿ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಇದೆ 20,000 ರುಪೀಸ್ ಡೆಬಿಟ್ ಮಾಡೋಣ ಓಕೆನಾ ಸರ್ ಯಾಕೆ ಸರ್ ಅಂತ ಹೇಳಿದ್ರೆ ಫಾರ್ಮಾನಲ್ಲಿ ಇದೆ ಹಾಕಿ ಓಕೆನಾ ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಂತ ಇದೆ ನೋಡಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಅಂತ ಇದೆ ನಾನು ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಎಷ್ಟಿದೆಯಪ್ಪ ಅಂದ್ರೆ 10,000 ರುಪೀಸ್ ಇದೆ ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ನೋಡಿ ಎರಡು ಮಷಿನರಿ ಇದೆ ಒಂದು ಪ್ರಾಫಿಟ್ ಒಂದು ಮಷಿನ್ ಸೇಲ್ ಮಾಡಿದ್ದೇನೆ ಲಾಸ್ ಆಗಿದೆ ಇನ್ನೊಂದು ಮಷಿನ್ ಸೇಲ್ ಮಾಡಿದ್ದೇನೆ ಅದರಿಂದ ಪ್ರಾಫಿಟ್ ಬಂದಿದೆ ಅದಕ್ಕೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ 3,000 ರುಪೀಸ್ ಅಂತ ಹಾಕಿದ್ದೀನಿ ಯಾಕೆಂದ್ರೆ ಕೊಟ್ಟಿರೋದು 3,000 ರುಪೀಸ್ ಅದಕ್ಕೆ ಸೊ ಅಲ್ಲಿ ಅಲ್ಲಿಗೆ ಇವರ ಹತ್ರ ಎರಡು ಮಷಿನ್ ಇದೆ ಒಂದು ಮಷಿನ್ ಮಾರಿದಕ್ಕೆ ಪ್ರಾಫಿಟ್ 3,000 ಬಂದಿದೆ ಇನ್ನೊಂದು ಮಷಿನ್ ಮಾರಿದರೆ 10,000 ರುಪೀಸ್ ಲಾಸ್ ಆಗಿದೆ ಬಟ್ ಇವ್ರು ರೆಗ್ಯುಲರ್ ಕೋರ್ಸ್ ಬಿಸ್ನೆಸ್ ಏನಪ್ಪಾ ಅಂದ್ರೆ ಮಷಿನ್ಸ್ ಮಾರೋದು ಸೇಲ್ ಮಾಡೋದು ಮತ್ತೆ ಪರ್ಚೇಸ್ ಮಾಡೋದು ಅಲ್ಲ ಸಮಥಿಂಗ್ ಎಲ್ಸ್ ಆದ್ರೆ ಎರಡು ಓಲ್ಡ್ ಮಷಿನ್ಸ್ ಇತ್ತು ಆ ಓಲ್ಡ್ ಮಷಿನ್ ನ ಒಂದು ಮಷಿನ್ ಅನ್ನ ಪ್ರಾಫಿಟ್ ಲಾಸ್ ಮಾರಿದೀವಿ ಇನ್ನೊಂದು ಮಷಿನ್ ಅನ್ನ ಸೇಲ್ ಏನ್ ಮಾಡಿದೀವಿ ಪ್ರಾಫಿಟ್ ಗೆ ಮಾರಿದೀವಿ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ಪಾಯಿಂಟ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇದೆ ಟ್ಯಾಕ್ಸ್ ಪ್ರಾವಿಷನ್ ಅಂದ್ರೆ ಒಂದೇ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳಿದ್ರು ಒಂದೇ ಅದು 2,000 ರುಪೀಸ್ ಇದೆ ಓಕೆ 2,000 ರುಪೀಸ್ ಟ್ಯಾಕ್ಸ್ ಪ್ರಾವಿಷನ್ ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್ ಅಂತ ಇದೆ ನೋಡಿ ಡಿವಿಡೆಂಡ್ ರೆಂಟ್ ರಿಸೀವ್ಡ್ ಅಂತ ಇದೆ ಸೊ ದೇರ್ಫೋರ್ ಈ ಡಿವಿಡೆಂಡ್ ರಿಸೀವ್ಡ್ 7,000 ರುಪೀಸ್ ನ ಕ್ರೆಡಿಟ್ ಮಾಡ್ತೇವೆ ನೋಡಿ ರಿಸೀವ್ಡ್ ಐಟಮ್ ಗಳೆಲ್ಲ ಕ್ರೆಡಿಟ್ ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ರುಪೀಸ್ ಇದೆ ಆ 4,000 ರುಪೀಸ್ ನ ಇಲ್ಲಿ ಹಾಕ್ತಾ ಇದೀನಿ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಫಸ್ಟ್ ಐಟಮ್ ಅದೇ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 30,000 ರುಪೀಸ್ ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ಇಲ್ಲೇ ಎಲ್ಲ ಇಲ್ಲೇ ಇಡೋದು ಕಮಿಷನ್ ಪೇಡ್ ಆನ್ ನಾನ್ ಟ್ರೇಡಿಂಗ್ ಆಕ್ಟಿವಿಟಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಕಮಿಷನ್ ಪೇಮೆಂಟ್ ಮಾಡಿದೀವಿ ನೋಡಿ ಕಮಿಷನ್ ಯಾವ ಎರಡು ತರ ಕಮಿಷನ್ ಪೇಮೆಂಟ್ ಮಾಡ್ತೀವಿ ಒಂದು ಬಿಸ್ನೆಸ್ ರಿಲೇಟೆಡ್ ಕಮಿಷನ್ ಪೇಮೆಂಟ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ನಮ್ಗೆ ಒಬ್ಬ ಮಿಡಲ್ ಮ್ಯಾನ್ ಒಬ್ಬ ಸಪ್ಲೈಯರ್ ಗೆ ಕನೆಕ್ಟ್ ಮಾಡಿ ಕೊಟ್ಟಿದ್ದಾನೆ ಬಿಸ್ನೆಸ್ ಗೆ ಈಸಿ ಆಗೋ ತರ ಮಾಡಿದ್ದಾನೆ ಅವನು ಕನೆಕ್ಟ್ ಮಾಡಿರೋದ್ರಿಂದ ನಾವು ಬೇರೆಯವರಿಂದ ಪರ್ಚೇಸ್ ಮಾಡಿದೀವಿ ಅದರಿಂದ ನಮ್ಗೊಂದಷ್ಟು ದುಡ್ಡು ಉಳಿತು ಅದಕ್ಕೆ ನಾವೇನ್ ಮಾಡಿದೀವಿ ಒಬ್ಬ ಥರ್ಡ್ ಪಾರ್ಟಿಗೆ ಕಮಿಷನ್ ಅನ್ನ ಕೊಟ್ಟಿದೀವಿ ಇದು ಬಿಸ್ನೆಸ್ ಆಕ್ಟಿವಿಟಿ ಆಗುತ್ತೆ ಇನ್ನೊಂದಿದೆ ಏನಪ್ಪ ಅದೇ ಅಂದ್ರೆ ನಾನ್ ಬಿಸ್ನೆಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಏನಿದು ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂಥದ್ದು ಸೇ ಫಾರ್ ಎಕ್ಸಾಂಪಲ್ ನಮ್ ಬಿಸ್ನೆಸ್ ದುಡ್ಡು ಜಾಸ್ತಿ ಇತ್ತು ನಾವೇನ್ ಮಾಡಿದ್ವಿ ಯಾವ್ದೋ ಒಂದು ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೊರಟಿದೀವಿ
ಯಾರ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಕೊಟ್ಟಿಲ್ಲ, ಗೊತ್ತಿಲ್ಲ ನಮಗೆ. ನಾವೇನ್ ಮಾಡಿದೀವಿ, ಒಬ್ಬ ಬ್ರೋಕರ್ ಮುಖಾಂತರ ಹೋಗಿದ್ದೀವಿ, ಒಬ್ಬ ಏಜೆಂಟ್ ಮುಖಾಂತರ ಹೋಗಿದ್ದೀವಿ. ಆ ಏಜೆಂಟ್ ಮುಖಾಂತರ ಹೋದಾಗ ನಾವು ಕಮಿಷನ್ ಕೊಡಬೇಕು ಬೇಡವೋ? ಕೊಡಬೇಕು. ಹೋಗ್ಲಿ, ನಾವು ಶೇರ್ಸ್ ಪರ್ಚೇಸ್ ಮಾಡೋದೇನಾದ್ರು ಬಿಸ್ನೆಸ್ ಆಕ್ಟಿವಿಟಿನ? ಖಂಡಿತ ಬಿಸ್ನೆಸ್ ಆಕ್ಟಿವಿಟಿ ಅಲ್ಲ. ಸೊ ಅದಕ್ಕೋಸ್ಕರನೇ ಅಂತ ಕಮಿಷನ್ ಏನಾದ್ರು ನಾನ್ ಟ್ರೇಡಿಂಗ್ ಪರ್ಪಸ್ಗೆ ಅಂತ ಪೇಮೆಂಟ್ ಮಾಡಿದ್ರೆ ಅದನ್ನ ನಾವು ಏನ್ ಮಾಡ್ತೀವಿ, ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಸೊ ಇಲ್ಲಿ ನಮ್ಮ ಹತ್ರ ಏನಿಲ್ಲಪ್ಪ ಅಂದ್ರೆ ಯಾವ್ದೋ ಒಂದು ಐಟಮ್ ಅಳಿಸ್ಬಿಡ್ತೀನಿ, ಇಂಟರಿಮ್ ಡಿವಿಡೆಂಡ್ ಪೇಡ್ ಅಂತ ಅಳಿಸ್ಬಿಡ್ತೀನಿ, ಅಳಿಸ್ಬಿಟ್ಟು ಅಥವಾ ಎಕ್ಸ್ಪೆನ್ಸಸ್ ಡ್ಯೂ ಕೂಡ ಅಳಿಸ್ಬಿಡ್ತೀನಿ. ಅಳಿಸ್ಬಿಟ್ಟು ಕಮಿಷನ್ ಪೇಡ್, ಕಮಿಷನ್ ಪೇಡ್ ಆನ್ ನಾನ್ ಟ್ರೇಡಿಂಗ್ ಆಕ್ಟಿವಿಟಿ, ನಾನ್ ಟ್ರೇಡಿಂಗ್ ಆಕ್ಟಿವಿಟಿ ಅಂದ್ರೆ ಬಿಸ್ನೆಸ್ ಟ್ರೇಡಿಂಗ್ ಆಕ್ಟಿವಿಟಿ ಅಲ್ಲ ಅದು ಅಂತ ಹೇಳಿ. ಸೊ 10,000 ರುಪೀಸ್ ಅನ್ನ ನಾನು ಡೆಬಿಟ್ ಸೈಡ್ ಅಲ್ಲಿ, ಪೇಡ್ ಅಂತ ಇದೆ ಅಲ್ವಾ ಅದೇ ರಿಸೀವ್ಡ್ ಆಗಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತಾ ಇದ್ವಿ. ಓಕೆನಾ? ಸೊ ಇಷ್ಟು ಪಾಯಿಂಟ್ಸ್ ನಮಗೆ ಟೋಟಲ್ ಆಗಿ ಕೊಟ್ಟಿರತಕ್ಕಂಥದ್ದು. ಇದು 2012 ಅಲ್ಲಿ ಓಕೆನಾ 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಫಂಡ್ಸ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ನಾವು ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ನೋಡಿದ್ರೆ ಡೆಬಿಟ್ ಅಲ್ಲೇ ಜಾಸ್ತಿ ಇದೆ. ಎಷ್ಟು ಇದೆ ಜಾಸ್ತಿ? 6 2 + 4 6 7 8 17 19 22 2 + 1 = 3 3,26,000 rupees ಇದೆ. ಈ 3,26,000 ಅಲ್ಲಿ 10,000 ಹೋದ್ರೆ 3,16,000 rupees ಬರುತ್ತೆ. ಇದು 6 ಮಾರ್ಕ್ಸ್ ಗೆ 2012 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ತುಂಬಾ ತುಂಬಾ ಈಸಿ ಆಗಿದೆ ನೋಡಿ. ಡೇಟ್ ವೆರಿ ಇಂಪಾರ್ಟೆಂಟ್, 31 ಡಿಸೆಂಬರ್ 2011 ಅಲ್ಲಿ ಪ್ರಿಪೇರ್ ಮಾಡು ಅಂತ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಪ್ರಾಫಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರುತ್ತೆ. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಡದೇ ಇರೋದ್ರಿಂದ ಅಲ್ಲಿ ನಿಲ್ ಅಂತ ಹಾಕಿದೀನಿ. ಇನ್ನು ಯಾವ್ದಾವ್ದಿಲ್ಲ ಅವನ್ನೆಲ್ಲ ಏನ್ ಮಾಡಬೇಕು? ಡ್ಯಾಶ್ ಡ್ಯಾಶ್ ಅಂತ ಹಾಕೊಳ್ಳಿ. ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಓಕೆನಾ? ಇಷ್ಟು ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.